ಕಿತ್ತಂಡೂರು ವೆಂಕಟರಾಮ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಸಂಸ್ಥೆ ಮತ್ತು ಪಂಚಾಂಗ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ನಗರದಲ್ಲಿ ಪಂಚಾಂಗ ಸಿರಿ ಮಿಲ್ಟೆಂಟ್ ಹೌಸ್ ಲೋಕಾರ್ಪಣೆ. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶ್ರೀ ಧರ್ಮಸ್ಥಳ ಸಿರಿಮನೆ ಹಾಗೂ ಪ್ರಸಾದ ಮೌನಿ ಪಂಚಾಂಗ ಸಿರಿ ಮಿಲ್ಟೆಂಟ್ ಸಂಯುಕ್ತ ಆಶ್ರಯದಲ್ಲಿ ಸಿರಿಧಾನ್ಯಗಳ ನೂತನ ಮಳಿಗೆಯೊಂದು ಕೋಲಾರದಲ್ಲಿ ಪ್ರಾರಂಭವಾಗಿದೆ. ಕೋಲಾರ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿ ಇಂಡಿಯನ್ ಗ್ಯಾಸ್ ಕಚೇರಿ ಹತ್ತಿರ ಈ ಮಳಿಗೆ ಪ್ರಾರಂಭವಾಗಿದೆ. ಹೆಸರೇ ಸೂಚಿಸುವಂತೆ ಈ ಪಂಚಾಂಗ ಮಳಿಗೆಯಲ್ಲಿ ಸಿರಿಧಾನ್ಯಗಳು, ಆಯುರ್ವೇದ ಔಷಧಿಗಳು, ಪೂಜಾ ಸಾಮಗ್ರಿಗಳು, ದಿನಸಿ ವಸ್ತುಗಳು, ಡ್ರೈ ಫ್ರೂಟ್ಸ್ಗಳು ದೊರೆಯುತ್ತವೆ. ಬಾಳೆಹಣ್ಣು, ಅಡಿಕೆ ಎಲೆ, ವಸಿಕೆ ಸಾಮಗ್ರಿಗಳು, ಕಳ್ಳೆಪುರಿ ಹಣ್ಣುಗಳು, ತರಕಾರಿಗಳು, ಹಾಲು ಮೊಸರು ಮುಂತಾದ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಪಂಚಾಂಗ ಅಂಗಡಿಯಲ್ಲಿ ದೊರೆಯುತ್ತವೆ ಎಂದು ಪಂಚಾಂಗ ಅಂಗಡಿಯ ಮಾಲೀಕರಾದ ಪ್ರಸಾದ ಮೌನಿಯವರು ತಿಳಿಸಿದ್ದಾರೆ. ಈ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಇಂಚರ್ ಗೋವಿಂದರಾಜು, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ಬಣಕನಹಳ್ಳಿ ನಟರಾಜ್, ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಮುನೇಗೌಡ, ಡಾಕ್ಟರ್ ರಮೇಶ್, ಡಾಕ್ಟರ್ ಕೆಜೆ ರಾಜೇಂದ್ರ ಮೌನಿ, ಶ್ರೀ ಧರ್ಮಸ್ಥಳ ಯೋಜನೆ ಸಿರೀಸ್ ನಿರ್ದೇಶಕರಾದ ದಿನೇಶ್ ಹುಬ್ಬಳ್ಳಿ ಧಾರವಾಡ, ಬೆಂಗಳೂರು ಯೋಜನಾಧಿಕಾರಿ ಅಂಕಿತ್, ಕೃಷಿ ಮೇಲ್ವಿಚಾರಕರಾದ ವಿಜಯ್, ಕೋಲಾರ ತಾಲೂಕು ಧರ್ಮಸ್ಥಳ ಯೋಜನಾಧಿಕಾರಿ ಸಿದ್ದಲಗಂಗಯ್ಯ, ಬಂಗಾರಪೇಟೆ ತಾಲೂಕು ಯೋಜನಾಧಿಕಾರಿ ಚೇತನ್ ಮುಳಬಾಗಿಲು ಹರೀಶ್, ಮಾಲೂರು ಸತೀಶ್, ವೇಮಗಲ್ ಸಂತೋಷ್, ಸಿರಿ ಮಿಲ್ಟೆಂಟ್ ಮೇಲ್ವಿಚಾರಕರಾದ ಮುರಳೀಧರ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ, ಕೋಲಾರ. ಈ ಸಿರಿ ಉತ್ಪನ್ನಗಳ ಬಗ್ಗೆ ಹೇಳಬೇಕಂದ್ರೆ ನವಣೆ, ಸಾಮೆ, ಸಜ್ಜೆ, ಹರ್ಕ, ಈ ಸಿರಿ ಉತ್ಪನ್ನಗಳು 9 ಸಿರಿ ಉತ್ಪನ್ನಗಳು ಕಾಳುಗಳು ಸಿಗುತ್ತೆ. ಜೊತೆಗೆ ಅದರ ಹಿಟ್ಟು ಅಂದರೆ ಏನು, ಇದರ ಪೌಡರ್ ಸಹನೂ ಸಿಗುತ್ತೆ. ಏನು ಒಂದು ಪೌಡರ್ಸ್ ಆಗಿರ್ಬೋದು, ಜೊತೆಗೆ ಬೇಕ್ರಿ ಐಟಮ್ಸ್, ಸಿರಿ ಉತ್ಪನ್ನಗಳಿಂದ ಮಾಡಿರ್ತಕ್ಕಂತಹ ಬೇಕ್ರಿ ಉತ್ಪನ್ನಗಳು ಸಹ ಸಿಗುತ್ತೆ. ಫೆನಾಯಿಲ್ ಆಗಿರ್ಬೋದು, ಗೃಹೋಪಯೋಗ ವಸ್ತುಗಳಾಗಿರ್ತಕ್ಕಂತಹ ಒಂದು ಅಗರಬತ್ತಿ, ಕರ್ಪೂರ, ಸುಮಾರಷ್ಟು ಹೆಚ್ಚಿನದಾಗಿ ಹೇಳಲಿಕ್ಕೆ ಹೋಗಬೇಕಂದ್ರೆ ಒಂದು 300 ಪ್ರಾಡಕ್ಟ್ಸು ಸಿರಿ ಉತ್ಪನ್ನಗಳನ್ನು ನಾವು ಇಲ್ಲಿ ಅವೈಲೇಬಲ್ ಮಾಡಿದ್ದಾರೆ. ಇದಕ್ಕೆ ಮಿಗಿಲಾಗಿ ನಾವು ಡಯಾಬಿಟೀಸ್ಗೆ ಒಂದು ಕಿಟ್ಟನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಅಂದರೆ ಡಯಾಬಿಟೀಸ್ ಕಿಟ್ ಅಂತಂದರೆ ಡಯಾಬಿಟೀಸ್ ಇರ್ತಕ್ಕಂಥವರು ಯಾವ ಪದಾರ್ಥಗಳನ್ನು ತಿನ್ನಲಿಕ್ಕಾಗತ್ತೆ ಆ ಪದಾರ್ಥಗಳನ್ನು ನಾವು ಒಂದು ಕಿಟ್ ಸಹ ಮಾಡಿಕೊಟ್ಟಿದ್ದೇವೆ. ಆಮೇಲೆ ಬಿಸಿ ಹೊಡಿ ಇರ್ತಕ್ಕಂಥ ಹೆಣ್ಮಕ್ಕಳಿಗೆ ಆ ಒಂದು ಕಿಟ್ಟನ್ನು ಮಾಡಿದ್ದೇವೆ. ಡಯಾಬಿಟೀಸ್ ಜೊತೆಗೆ ವೆಯ್ಟ್ ಕಡಿಮೆ ಆಗಲಿಕ್ಕೆ, ತುಂಬ ಹೈ ವೆಯ್ಟ್ ಇರ್ತಾರೆ ಅವರು, ತೂಕ ಕಡಿಮೆ ಮಾಡ್ಕೋಬೇಕಾದ್ರೆ ಏನು ತೊಗೊಬೇಕು, ಏನು ಒಂದು 15-30 ದಿವಸದ ಒಂದು ಕಿಟ್ಟನ್ನು ನಾವು ಮಾಡಿಕೊಟ್ರೆ ಅವರಿಗೆ ಈ ಒಂದು ಮೆಡಿಸಿನ್ಗಿಂತಲೂ ನಾವು ಫುಡ್ಡಲ್ಲೇ ಎಲ್ಲ ಕಂಟ್ರೋಲ್ ಆಗುವಂಥ ಕೆಲವು ಪದಾರ್ಥಗಳನ್ನು ನಾವು ಮಾಡಿದ್ದೇವೆ. ಒಂದು ಬಸ್ ಸ್ಟ್ಯಾಂಡ್ ಹತ್ರ ಗ್ರಾಮೀಣ ಸ್ಟ್ರೀಟ್ ಫಸ್ಟ್ ಕ್ಲಾಸ್, ಒಂದು ಫಸ್ಟ್ ಬ್ರಾಂಚ್ ಇಲ್ಲಿ, ಮೈನ್ ಬ್ರಾಂಚ್ ಬಂದುಬಿಟ್ಟು ಬಂಗಾರಪೇಟೆ ಸರ್ಕಲ್ ನಿಯರ್ ಕೇದರ್ ಗ್ಯಾಸ್ ಆಫೀಸ್ ಪಕ್ಕದಲ್ಲಿ ಬ್ರಾಂಚ್ ಇದೆ. ಇಲ್ಲಿ ಮಿಲೈಟ್ ಹೌಸ್ಗಳನ್ನು 2 ಮಿಲೈಟ್ ಹೌಸ್ ಮಾಡಿ ಪಂಚಾಂಗ ಮಾರ್ಟ್ ಅಂತ. ಇಲ್ಲಿ ಏನು ರೀಸನಬಲ್ ಆಗಿ ಏನು ಬೇಕೋ ಎಲ್ಲ ಸಿಗುತ್ತೆ. ಒಳಗಡೆ ಬಂದರೆ ಏನು ಹೊರಗಡೆ ಹೋಗಲಿಲ್ಲ, ಹೊರಗಡೆಗಿಂತೂ ಇಲ್ಲಿ ಎಷ್ಟು ಬೇಕೋ ಅಷ್ಟು ಒಳ್ಳೆ ಮೆಟೀರಿಯಲ್ ಸಿಗುತ್ತೆ. ಎಲ್ಲ ಸಾರ್ವಜನಿಕರು, ನಮ್ಮ ಹಿತೈಷಿಗಳು ಎಲ್ಲ ಬಂದು ಇಲ್ಲಿ ಸುಮಾರು ಒಂದ್ಸಾರಿ ಕನ್ಸಲ್ಟ್ ಮಾಡಿ ನೋಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಂತೇಳಿ ಕಳಕಳಿ ಮನವಿ ಮಾಡ್ಕೊತಾ ಇದ್ವಿ. ನಮ್ಮ ಹೆಸರು ರಾಮು ಅಂತ. ನಾವು ಬಂಗಾರಪೇಟೆ SDC ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಆಗಿ ಉಪನ್ಯಾಸಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮದು ಬಂಗಾರಪೇಟೆಯಲ್ಲಿ ಒಂದು ಮಿಲೆಟ್ ಹೌಸ್ ಇದೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಿಲೆಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಿಲೆಟ್ ಹೌಸ್ ಇಲ್ಲಿ ಕೋಲಾರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಸೊ ತುಂಬ ಹೆಮ್ಮೆಕರವಾದಂಥ ವಿಷಯ. ಇವತ್ತಿನ ಸಂದರ್ಭದಲ್ಲಿ ಪ್ರಸ್ತುತ ಮಿಲೆಟ್ ಸಿರಿಧಾನ್ಯಗಳು ಅಂತ ಏನಿದೆ, ಆರೋಗ್ಯಕರವಾದಂಥ ಎಲ್ಲ ಸಿರಿಧಾನ್ಯಗಳು ಮನುಷ್ಯನಿಗೆ ಬೇಕಾಗಿರುವಂಥದ್ದು, ಎಲ್ಲ ಹುಟ್ಟುವಂಥ ಎಲ್ಲ ಮಕ್ಕಳಿಂದ ಹಿಡಿದು ಇವತ್ತಿನ ವೃದ್ಧರಿಗೂ ಏನಪ್ಪ ಅಂತಂದರೆ ಇದರ ಒಂದು ಅವಶ್ಯಕತೆ ಅನ್ನುವಂಥ ತುಂಬ ಇದೆ.
ನಮ್ಮಲ್ಲಿ ಅನೇಕ ರೀತಿಯಾದಂಥ ಬೇಕರಿ ಉತ್ಪನ್ನಗಳು ಮತ್ತು ಸಿರಿಧಾನ್ಯಗಳಿಂದ ಉತ್ಪತ್ತಿಯಾಗಿರುವಂಥ ಎಲ್ಲ ವಸ್ತುಗಳು ನಮ್ಮಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಇದರ ಒಂದು ಪರಿಚಯವನ್ನು ನೀವು ಮಾಡಿಕೊಂಡು ಇದ್ರ ಬಗ್ಗೆ ಒಂದು ಅರಿವನ್ನು, ಇದರಿಂದ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಕೂಡ ಏನಪ್ಪ ಅಂತಂದರೆ ಅರಿವನ್ನು ಮೂಡಿಸ್ತಾರೆ. ನನ್ನ ಹೆಸರು ನಂಜುನ್ ಶರ್ಮ ಅಂತ. ನಾವು ಮಟ್ನಹಳ್ಳಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು. ನಾವು ಕೋಲಾರಲ್ಲಿ ಬಂಗಾರಪೇಟೆ ಸರ್ಕಲ್ ಇದೆ, ಇಲ್ಲಿ ಗ್ಯಾಸ್ ಅಂಗಡಿ ಪಕ್ಕದಲ್ಲಿ ಪಂಚಾಂಗ ಅಂತ ಒಂದು ಅಂಗಡಿ ಇದೆ. ಅಲ್ಲಿ ಹೋಮಕ್ಕೆ ಹವನಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳೆಲ್ಲ ಕೈಗೆಟುಕೋ ದರದಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಕ್ಷೇಮಾಭಿವೃದ್ಧಿ ಯೋಜನೆ ಅಂತ ಇವತ್ತು 29 ತಾರೀಕು ಶನಿವಾರ ದಿವಸ ಇದು ಮಾಡಿದ್ದಾರೆ. ಇಲ್ಲಿ ಬೇಕಾಗಿರೋಂಥ ಸಾಮೆ, ನವಣೆ, ಕಡಲೆ, ಅರಕ, ಊದು, ಉಗುರು, ಜೋಳ, ರಾಗಿ, ಸಜ್ಜೆ, ಈ ಥರದ್ದಂಥದ್ದೆಲ್ಲ ನಮ್ಮ ಪೂರ್ವಿಕರು ಯಾವ ರೀತಿ ಬಳಸ್ತಾ ಇದ್ರು ಅದೇ ಸಾಮಗ್ರಿಗಳೆಲ್ಲ ಇಲ್ಲಿ ಸಿಗ್ತಾವೆ. ಶ್ರೀ ಮಂಜುನಾಥ ಅಯ್ಯಮ್ಮ, ನನ್ನ ಹೆಸರು ಸಿದ್ಧಗಂಗಯ್ಯ ಅಂತ. ನಾನು ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇದೊಂದು ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಒಂದು ವಿಶೇಷ ಕಲ್ಪನೆಯಲ್ಲಿ ಸಿರಿ ಮಿಲೆಟ್ ಎನ್ನುವಂತಹದ್ದು ಸಾಮಾನ್ಯ ರೈತರ ಒಂದು ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಆರೋಗ್ಯಕ್ಕೆ ತುಂಬ ಸಮಸ್ಯೆಗಳನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ. ಇಂದಿನ ನಮ್ಮ ಪೂರ್ವಜರ ಒಂದು ಆಹಾರ ಪದ್ಧತಿಯನ್ನು ನಾವು ಮತ್ತೆ ವಾಪಸ್ ತರಬೇಕು, ಇಲ್ಲದಿದ್ದರೆ ನಮ್ಮ ಆರೋಗ್ಯ ಪದ್ಧತಿಯಲ್ಲಿ ತುಂಬ ಸಮಸ್ಯೆ ಆಗ್ಬೋದು ಅನ್ನುವಂಥ ಮುಂದಾಲೋಚನೆಯನ್ನು ಇಟ್ಕೊಂಡು ಪೂಜ್ಯರು ಇವತ್ತು ಸಿರಿ ಉತ್ಪನ್ನಗಳನ್ನು ಸಾಮಾನ್ಯ ಜನಕ್ಕೂ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಲ್ಲದೆ ಭಾರತ ಮತ್ತು ವಿಶ್ವ ಮಟ್ಟದಲ್ಲಿ ಇವತ್ತು ಸಿರಿ ಮಿಲೆಟನ್ನು ಪ್ರಸ್ತುತಪಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ಕೋಲಾರ ತಾಲೂಕಿನಲ್ಲಿ ನಮ್ಮ ಮೌನಿ ಪಂಚಾಂಗ ಮೌನಿ ಸರ್ ಒಂದು ವಿಶೇಷ ಒಂದು ಆಸಕ್ತಿಯ ಮೇರೆಗೆ, ಪ್ರಸಾದ್ ಸರ್ ಒಂದು ಆಸಕ್ತಿಯ ಮೇರೆಗೆ ಇವತ್ತು ನಾವು ಬಂಗಾರಪೇಟೆ ಸರ್ಕಲಲ್ಲಿ ಪಂಚಾಂಗ ಅನ್ನುವಂತಹ ಒಂದು ಮಿಲೆಟ್ ಹೌಸ್ ಇದು ಹೌಸಲ್ಲಿ ಮಿಲೆಟ್ ಹೌಸನ್ನು ನಾವು ಇವತ್ತು ಮಾಡಿ ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಇಲ್ಲಿ ಸುಮಾರು ಎಲ್ಲ ಸಿರಿಗೆ ಸಂಬಂಧಿಸಿದ ಮಿಲೆಟ್ಗೆ ಸಂಬಂಧಿಸಿದಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಸಿಗುವಂಥ ವ್ಯವಸ್ಥೆ ಮತ್ತು ಅದು ಕಡಿಮೆ ದರದಲ್ಲಿ, ಬೇರೆ ಕಡೆಗಿಂತ ಕಡಿಮೆ ದರ ಮತ್ತು ಉತ್ತಮ ಕ್ವಾಲಿಟಿ ಇರ್ತಕ್ಕಂಥ ಎಲ್ಲ ಸಿರಿಧಾನ್ಯಗಳನ್ನು ನಾವು ಇಲ್ಲಿ ಒದಗಿಸಿಕೊಡುವಂಥ ಒಂದು ಏಕ ಇದರಲ್ಲಿ ವ್ಯವಸ್ಥೆಯಲ್ಲಿ ನಾವು ಒದಗಿಸಿಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ.